हलो फ्रेंड्स, ना गार्डनिंग फॉर एवरीबडी सीरीज़ एरडने वीडियो निम्म मुंदे इडुत्तिद्देवे। नावु हिंदिन वीडियो केळिद्द प्रश्नेगळिगे उत्तर हुडुकिकोंडिद्दीरा एंदु नंबिद्देने। गार्डनिंग शुरु माडोण। अंदरे ई दिन नावु गिड नेडोण। गिडगळन्नु 100 200 500 1000 रूपायिगळन्नु कोट्टु प्लांट नर्सरियिंद तंदु नेडबेकु एन्नुवुदु एनू इल्ल। नावु ನಮ್ಮ ಸ್ನೇಹಿತರ ಮನೆಗೆ ನೆಂಟರು ಇಷ್ಟರ ಮನೆಗೆ ಹೋದಾಗ ಕೂಡ ಅವರ ತೋಟದಿಂದ ನಮಗೆ ಇಷ್ಟವಾಗುವ ಗಿಡಗಳನ್ನು ದೂರದ ಊರುಗಳಿಂದಲೂ ಸಹ ಅವು ಹಾಳಾಗದಂತೆ ಸುಲಭವಾಗಿ ತಂದು ನಮ್ಮ ಮನೆಯಲ್ಲಿ ಬೆಳೆಸಬಹುದು। ಇಂತಹ ಒಂದು ಅತ್ಯಂತ ಸರಳ ವಿಧಾನವನ್ನು ನಾನೀಗ ನಿಮಗೆ ತೋರಿಸುತ್ತೇನೆ। ಮೊದಲು ನಾವು ತಂದು ಬೆಳೆಸಬೇಕೆಂದಿರುವ ಗಿಡ ಬೀಜದಿಂದ ಬೆಳೆಯುತ್ತದೆಯೋ ಗೆಡ್ಡೆಯಿಂದ ಬೆಳೆಯುತ್ತದೆಯೋ ಬೇರು ಸಹಿತ ಗಿಡವನ್ನೇ ನೆಡಬೇಕೋ ಅಥವಾ ಕೊಂಬೆ ನೆಟ್ಟರೆ ಸಾಕೋ ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ। ಅನೇಕ ಹೂವಿನ ಗಿಡಗಳು ಕೊಂಬೆಗಳನ್ನು ನೆಟ್ಟರೆ ಸಾಕು ಬೆಳೆಯುತ್ತವೆ। ಹೂಗಳ ರಾಣಿಯಾದ ಗುಲಾಬಿಯಿಂದ ಹಿಡಿದು ಬಣ್ಣ ಮತ್ತು ವೈವಿಧ್ಯತೆಯಿಂದ ನಮ್ಮನ್ನು ತುಂಬಾ ಆಕರ್ಷಿಸುವ ದೇವರ ಪೂಜೆಗೆ ಅಲಂಕಾರಕ್ಕೆ ತುಂಬಾ ಒಪ್ಪುವ ಔಷಧೀಯ ಗುಣಗಳನ್ನು ಸಹ ಹೊಂದಿರುವ ದಾಸವಾಳದವರೆಗೆ ಹೆಚ್ಚಿನ ಹೂವಿನ ಗಿಡಗಳು ಕಡ್ಡಿಯಿಂದ ಅಥವಾ ಕೊಂಬೆಯಿಂದ ಬೆಳೆಯುತ್ತವೆ। ನಾವೀಗ ಮನೆಯಿಂದ ಸುಮಾರು 106 ಕಿಲೋಮೀಟರ್ ದೂರದಲ್ಲಿದ್ದೇವೆ। ನಾವು ಮನೆ ತಲುಪುವುದು 5 ಗಂಟೆ ಅಥವಾ 10 ಗಂಟೆಗಳ ಆಗಬಹುದು। ಅಲ್ಲಿ ನಮಗೆ ತುಂಬಾ ಆಕರ್ಷಕವಾದ ಗುಲಾಬಿ, ದಾಸವಾಳ ಹೀಗೆ ಕಡ್ಡಿಯಿಂದ ಬೆಳೆಯುವ ಗಿಡ ಇದೆ। ಅದನ್ನು ನಮ್ಮ ಮನೆಗೆ ಹೇಗೆ ತೆಗೆದುಕೊಂಡು ಹೋಗುವುದು, ದಾರಿಯಲ್ಲಿ ಹಾಳಾಗುವುದಿಲ್ಲವೇ ಎಂದು ಖಂಡಿತ ಯೋಚಿಸಬೇಡಿ। ಯಾವ ತರಹದ ಕಡ್ಡಿಯನ್ನು ತೆಗೆದುಕೊಂಡರೆ ಅದು ಖಂಡಿತವಾಗಿಯೂ ಬೆಳೆಯುತ್ತದೆ ಮತ್ತು ಅದನ್ನು ಹೇಗೆ ನಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದು ಎಂದು ನಾನು ಈಗ ತೋರಿಸುತ್ತೇನೆ। ನಾನೀಗ ಗಿಡದಿಂದ ದಾಸವಾಳದ ಕಡ್ಡಿಯನ್ನು ಕಟ್ ಮಾಡಿಕೊಂಡು ಬಂದಿದ್ದೇನೆ। ಇದು ಸರಿಸುಮಾರು 6 8 ಇಂಚು ಉದ್ದ ಇರಲಿ। ಕಡ್ಡಿಯ ಗಾತ್ರವನ್ನು ಗಮನಿಸಿ, ತುಂಬಾ ದಪ್ಪ ಇದ್ದರೆ ಬೇಗ ಬರುವುದಿಲ್ಲ, ತುಂಬಾ ಸಣ್ಣ ಆದರೂ ಬರುವುದಿಲ್ಲ, ಸುಮಾರು ಇಷ್ಟು ದಪ್ಪ ಇರಲಿ, ಆಗ ಸುಲಭವಾಗಿ ಬರುತ್ತದೆ। ಒಂದು ಹೆಲ್ತಿಯಾದ ಕಡ್ಡಿಯನ್ನು ತೆಗೆದುಕೊಳ್ಳಬೇಕು। ಎಲೆಗಳ ಬಣ್ಣವನ್ನು ಗಮನಿಸಿ, ಆಗ ನಮಗೆ ಗೊತ್ತಾಗುತ್ತದೆ ಈ ಕಡ್ಡಿ ಹೆಲ್ತಿಯಾಗಿದೆ ಎಂದು। ಈ ತರಹದ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಇದರಲ್ಲಿರುವ ಎಕ್ಸ್ಟ್ರಾ ಎಲೆಗಳನ್ನು ಕಟ್ ಮಾಡಿ ತೆಗೆಯೋಣ। ಹೀಗೆ ತುಂಬಾ ಎಲೆಗಳಿರುವಾಗ ಇದನ್ನು ಕಟ್ ಮಾಡಿ ತೆಗೆಯೋಣ। ಸಣ್ಣ ಸಣ್ಣ ಚಿಗುರನ್ನು ಹಾಗೆ ಬಿಡೋಣ। ಹೀಗೆ ದೊಡ್ಡ ಎಲೆಗಳನ್ನು ಕಟ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಚಿಗುರನ್ನು ಹಾಗೆ ಬಿಟ್ಟರೆ ಇದು ಬಹಳ ಬೇಗ ಚಿಗುರು ಬರುತ್ತದೆ। ದೊಡ್ಡ ಎಲೆಗಳನ್ನು ಹಾಗೆ ಬಿಡಬಾರದು, ಬಿಟ್ಟರೆ ಗಿಡ ಬೆಳೆಯುವುದಿಲ್ಲ। ಈ ರೀತಿ ಸಣ್ಣ ಎಲೆಯನ್ನು ಹಾಗೆ ಬಿಟ್ಟು ಇಡೀ ಕಡ್ಡಿಯನ್ನು ರೆಡಿ ಮಾಡಿಕೊಳ್ಳೋಣ। ಈಗ ಕಡ್ಡಿ ಸಿದ್ಧವಾಗಿದೆ ನೋಡಿ, ಚಿಗುರೆಲೆ ಹೀಗೆ ಇರಲಿ। ಈ ಎಲೆಗಳನ್ನು ಬಿಸಾಡಬೇಡಿ, ಇದನ್ನು ಗಿಡದ ಬುಡಕ್ಕೆ ಹಾಕಿ ಉತ್ತಮ ಗೊಬ್ಬರವಾಗುತ್ತದೆ। ಈಗ ಈ ಕಡ್ಡಿಯನ್ನು ಹೀಗೆ ಕೈಯಲ್ಲೂ ಹಿಡಿದುಕೊಂಡು ತುದಿಯಲ್ಲಿ ಹೀಗೆ ಹಸಿರು ಬಣ್ಣ ಕಾಣುವ ಹಾಗೆ ತೆಳುವಾಗಿ ಹೀಗೆ ಸಿಪ್ಪೆ ತೆಗೆಯಬೇಕು। ಈಗ ಇದು ಸಿದ್ಧವಾಗಿದೆ। ಇದನ್ನು ಒಂದು ಆಲೂಗೆಡ್ಡೆ ತೆಗೆದುಕೊಂಡು ಅದರಲ್ಲಿ ಹೀಗೆ ಸೇರಿಸಬೇಕು ನೋಡಿ, ಇಷ್ಟೇ। ಈಗ ಇದು ಸಿದ್ಧವಾಯಿತು। ಇದನ್ನು ಒಂದು ಪ್ಲಾಸ್ಟಿಕ್ ಬಾಟಲಿನಲ್ಲಿ ಅಥವಾ ಒಂದು ಹಳೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅರ್ಧ ನೀರನ್ನು ಹಾಕಿದ್ದೇನೆ। ಆ ನೀರಿನಲ್ಲಿ ಇದನ್ನು ಮುಳುಗಿಸಿ ಬಿಗಿಯಾಗಿ ಮುಚ್ಚಳ ಹಾಕಿದರೆ ಸಾಕು, ಎಷ್ಟು ದೂರ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಸ್ವಲ್ಪವೂ ಹಾಳಾಗುವುದಿಲ್ಲ. ಈಗ ಇನ್ನೊಂದು ಕಡ್ಡಿಯನ್ನು ಸಿದ್ಧ ಮಾಡಿಕೊಂಡಿದ್ದೇನೆ. ಆಲೂಗಡ್ಡೆ ಸಿಗಲಿಲ್ಲ ಅಂದರೆ ಅಲೋವೆರಾ ತುಂಡಿನಲ್ಲಿ ಸಹ ಇದನ್ನು ಸಾಗಿಸಬಹುದು, ಹೇಗೆ ಎಂದು ನೋಡೋಣ. ಈ ಸಿದ್ಧವಾದ ಕಡ್ಡಿಯನ್ನು ಹೀಗೆ ಕಟ್ ಮಾಡಿಕೊಂಡ ಅಲೋವೆರಾದಲ್ಲಿ
ಹೀಗೆ ಸಿಕ್ಕಿಸಿದರೆ ಸಾಕು, ಇದು ರೆಡಿಯಾಗುತ್ತದೆ. ಇದನ್ನು ಹೀಗೆ ನೀರಿನ ಪ್ಲಾಸ್ಟಿಕ್ ಬಾಟಲಿನಲ್ಲಿ ಹಾಕಿದರೆ ಇದು ಹಾಗೆ ಇರುತ್ತದೆ. ಈಗ ಗುಲಾಬಿ ಕಡ್ಡಿಯನ್ನು ಹೇಗೆ ಸಿದ್ಧಪಡಿಸಬಹುದು ಎಂದು ನೋಡೋಣ. ಇದು ಸಹ 6-8 ಇಂಚು ಉದ್ದ ಇರಲಿ. ಹೀಗೆ ಎಕ್ಸ್ಟ್ರಾ ಎಲೆಗಳನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ಹೀಗೆ ಸಿದ್ಧವಾದ ಗುಲಾಬಿ ಕಡ್ಡಿಯನ್ನು ಆಲೂಗೆಡ್ಡೆಗೆ ಸಿಕ್ಕಿಸಿ ಅಥವಾ ಒಂದು ತುಂಡು ಅಲುವೇರಾಗೆ ಸಿಕ್ಕಿಸಿ ಇದನ್ನು ನೀರಿರುವ ಡಬ್ಬಕ್ಕೆ ಹಾಕಿ ಮುಚ್ಚಳವನ್ನು ಮುಚ್ಚಿ ನೀವು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಿ. 10 ಗಂಟೆ ಪ್ರಯಾಣ ಆದರೂ ಏನೂ ತೊಂದರೆ ಇಲ್ಲ, ಗಿಡ ಹಾಳಾಗುವುದಿಲ್ಲ. ಮನೆಗೆ ಹೋದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ತಂದಿರುವ ಕಡ್ಡಿಗಳನ್ನು ಹೀಗೆ ಆ ನೀರಿಗೆ ಹಾಕಿ, ಆದರೆ ನೆಡುವಾಗ ಇದನ್ನು ಹೀಗೆ ಆಲೂಗಡ್ಡೆ ಅಥವಾ ಅಲುವೆರಾ ಸಮೇತ ಮಣ್ಣಿನಲ್ಲಿ ಹೀಗೆ 2 ಇಂಚು ಒಳಗೆ ಇಟ್ಟು ನೆಡಿ. ಈ ಆಲೂಗಡ್ಡೆ ಅಥವಾ ಅಲುವೆರಾವನ್ನು ಬೇರ್ಪಡಿಸಲು ಹೋಗಬೇಡಿ, ಗಿಡ ತಾನಾಗೆ ಬೆಳೆಯುತ್ತದೆ. ಇಷ್ಟು ಸುಲಭದಲ್ಲಿ ನಮಗೆ ಯಾವ ಕಡ್ಡಿ ಸಿಗುತ್ತದೆಯೋ ಆ ಕಡ್ಡಿಯಿಂದ ಗಿಡವನ್ನು ಬೆಳೆಸಬಹುದು. ಇಷ್ಟವಾದರೆ ನಿಮಗೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ.